ಹಸ್ತಿನಪುರಿಗೆ ಬಂದುದು ತಮ್ಮ ಕೂಡೆ ವಿನೋದ ಕೇಳಿಯದೆ ಕುರುಪತಿಯ ಪರವಾಯ್ತು ಕುರುಪತಿಯ ಪರವಾಯ್ತು ಬಳಿಕಿನ ಮರಿಗುದುರೆ ಮರಿಯಾನೆಗಳನ್ನುಚ್ಚರಿಸಿ ಸಾರಿಯ ಸೋಕಿದಾಗಲೇ ಸೋತನ ಭೂಪ ಕುರುಪತಿಯ ಪರವಾಯ್ತು ಬಳಿಕಿನ ಮರಿಗುದುರೆ ಮರಿಯಾನೆಗಳನ್ನುಚ್ಚರಿಸಿ ಸಾರಿಯ ಸೋಕಿದಾಗಲೇ ಸೋತನ ಭೂಪ ಜೂಜಿನಲ್ಲಿ ಧರ್ಮರಾಯನ ಪರಾಜಯ ಪರಂಪರೆಯನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾನೆ. ಸಹೃದಯ ಬಾಂಧವರೇ, ಕುಮಾರವ್ಯಾಸ ಭಾರತದ ಸಭಾಪರ್ವದ 14ನೇ ಸಂಧಿಯಲ್ಲಿ 67ನೇ ಪದ್ಯದ ದಾರುಣ ಪ್ರಸಂಗಕ್ಕೆ ನಾವು ಬರ್ತಾ ಇದ್ದೇವೆ. ಅರಸಕ್ಕೆ ಜನಮೇಜಯನಿಗೆ ಹೇಳ್ತಾ ಇರೋದು, ಅವರ ವಂಶದವನೇ ಆದವನು ಧರ್ಮರಾಯ. ಅವನು ಯಾವ್ಯಾವುದನ್ನು ಸೋತ ಅಂದರೆ ಈ ಅನ್ನೋ ಒಂದು ಶಬ್ದದಲ್ಲಿ ಎಷ್ಟು ಅರ್ಥ, ಈ ತುರಗ ಹೀಗೆ ಸೋತನಲ್ಲ ಆ ಕುದುರೆಗಳು, ಈ ರಥ, ಈ ರಥಗಳು, ರಥ ನಿಖರ ಅವುಗಳ ಸಮೂಹ ರಥಗಳು, ಈ ಸೈನ್ಯ ಹಸ್ತಿನಪುರಿಗೆ ಬಂದುದು ತಮ್ಮ ಕೂಡೆ ವಿನೋದ ಕೇಳಿಯಲಿ. ವಿನೋದಕ್ಕಾಗಿ, ತನ್ನ ವೈಭವ ಪ್ರದರ್ಶನಕ್ಕಾಗಿ ಸುಮ್ಮನೆ ಜೊತೆಯಲ್ಲಿ ಬರೋದು. ರಾಜರುಗಳು ಯಾವಾಗಲೂ ಕೂಡ ಸಂಚರಿಸಿದ್ರೆ ಅವರ ಜೊತೆಯಲ್ಲಿ ಭಾರಿಯ ಪಡೆ ಸಂಚರಿಸುತ್ತೆ, ಅವೆಲ್ಲ ವಿನೋದ ಕೇಳಿಯಲಿ. ಸುಮ್ಮನೆ ವಿನೋದಕ್ಕಾಗಿ ಬಂದವು ಅಷ್ಟೇನೆ, ಬಲ ಪ್ರದರ್ಶನಕ್ಕಾಗಿ ಬಂದವು ಅಷ್ಟೇನೆ, ಅವನು ಎಷ್ಟು ದೊಡ್ಡ ಚಕ್ರವರ್ತಿ ಅಂತ ಗೊತ್ತಾಗ್ಲಿ ಅಂತ ಬಂದವು ಅಷ್ಟೇನೆ. ಆದರೆ ಅವೆಲ್ಲ ಕುರುಪತಿಯ ಪರವಾಯಿತು. ಎಲ್ಲ ಈಗ ಕೌರವನಿಗೆ ಸೇರುವಂತಹ ಒಂದು ದಾರುಣ ಸ್ಥಿತಿ ಬಂದಿದೆ. ರಥ ಕಳ್ಕೊಂಡ, ಕುದುರೆಗಳನ್ನು ಕಳ್ಕೊಂಡ, ಆನೆಗಳನ್ನು ಕಳ್ಕೊಂಡ, ಸೇನೆಯ ಭಾಗವನ್ನು ಕಳ್ಕೊಂಡ. ಅವರು ಯಾರು ಪಾಪ ವಿನೋದಕ್ಕೆ ಬಂದಿದ್ದೆ ಹೊರತು ಈ ರೀತಿ ಇನ್ನೊಂದು ಪಕ್ಷಕ್ಕೆ ಸೇರೋಕ್ಕೆ ಬಂದವರಲ್ಲ. ಆದರೆ ಎಲ್ಲವೂ ಕುರುಪತಿಯ ಪರವಾಯಿತು. ಆಮೇಲೆ ಇದಂತೂ ಬಹಳ ಯಾತನೆಯ ಅಂಶ, ಬಳಿಕಿನ ಮರಿಗುದುರೆ ಮರಿಯ ಆನೆಗಳನ್ನು, ಆ ಮರಿಗುದುರೆಗಳನ್ನು 80,000 ಮರಿ ಆನೆಗಳನ್ನು 60,000 ಉಚ್ಚರಿಸಿ ಕವಿ ಎಷ್ಟು ತಮಾಷೆ ಮಾಡ್ತಾನೆ ಅಂದರೆ, ಇದು ವೈಶಂಪಾಯನರಿಗೂ ಒಂದು ವಿನೋದದ ಪ್ರಸಂಗ ಆಗಿದೆ. ಅವನು ಮಾಡಿದ್ದೇನು ಗೊತ್ತಾ, ಉಚ್ಚರಿಸಿ ಸಾರಿಯ ಸೋಕಿದಾಗಳೆ ಹೇಳ್ತಾ ಇದ್ದ, ಇಷ್ಟನ್ನು ಒಡ್ಡಿದ್ದೀನಿ ಒಡ್ಡಿದ್ದೀನಿ ಅಂತೇಳಿ. ಆ ಸಾರಿಯ ಸೋಕಿದಾಗಳೆ ಸೋತನ ಭೂಪ, ಬಹಳ ವ್ಯಂಗ್ಯನೂ ಇದೆ ಇಲ್ಲಿ, ವಿನೋದ ಇದೆ, ಮತ್ತೆ ಯಾತನೆಯ ಧ್ವನಿ ಇದೆ. ಹೀಗೆ ಮೂರು ಧ್ವನಿಗಳನ್ನು ಬಿಂಬಿಸುವ ರೀತಿಯಲ್ಲಿ ಈ ಪದ್ಯ ಇದೆ. ಏನೆಂದರೆ ಧರ್ಮರಾಯನ ಪಾಲಿಗೆ ಸಾರಿಯ ಸೋಕಿದಾಗಳೆ ಹೇಳೋದು, ಹೇಳ್ಬಿಟ್ಟು ಕೈಯಲ್ಲಿ ದಾಳ ಹಿಡ್ಕೊಂಡು ಕೂಡ್ಲೇನೆ ಅವನು ಸೋತ. ಅಂದರೆ ಬುದ್ಧಿಯ ಪ್ರದರ್ಶನವಾಗಲಿ ಏನು ಕಾಣೋದಿಲ್ಲ ಅಲ್ಲಿ, ಸೋಲೋದೇ ಅವನ ಉದ್ದೇಶ ಆಯಿತು. ಸೋಲವ ಬಿತ್ತಿ ಬೆಳೆದ ಅನ್ನೋ ಮಾತ್ರ, ಸೋಲ ಅನ್ನೋದೇ ಸೋಲೋದು ಅನ್ನೋದೇ ಒಂದು ಬೀಜ, ಅದನ್ನು ಬಿತ್ತಾ ಇದ್ದಾನೆ, ಅದರ ವಿಪರೀತ ಫಲವನ್ನು ಅವನು ಕಾಣ್ತಾ ಇದ್ದಾನೆ. ಹೀಗೆ ಎಲ್ಲವನ್ನ ಸಾರಿಯ ಸೋಕಿದಾಗಳೇ ಸೋತ, ಸಾರಿಯ ಸೋಕಿದಾಗಳೇ ಸೋತ. ಇಲ್ಲಿ ಶಬ್ದಗಳ ಮೇಲೆ ಕವಿ ಆಟ ಆಡಿರೋದನ್ನು ನೋಡಬೇಕು. ಹಾಗೆ ವಿಧಿ ಅವನನ್ನು ಯಾವ ಸ್ಥಿತಿಗೆ ತಂದಿದೆ ಅನ್ನೋದನ್ನು ಕೂಡ ಈ ಶಬ್ದಗಳು, ಸಾರಿಯ ಸೋಕಿದಾಗ, ಸಾರಿಯ ಸೋಕಿದಾಗಳೇ ಸೋತ ಅನ್ನೋ ಮಾತಿನಲ್ಲಿ ಈ ಎಲ್ಲ ಭಾವಗಳು ಬಡಿಮೂಡಿವೆ. ಅಕಟ ಸಾಲದೆ, ಅಕಟ ಸಾಲದೆ
ಜೂಜು ನಿರ್ಬಂಧಕವೇ ಅಕಟ ಸಾಲದೆ ಜೂಜು ನಿರ್ಬಂಧಕವೇ ಶಿವ 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 ತಾನಿದೆತ್ತಣ ಶಕುನಿಯತ್ತಣ ಶಿವ ಶಿವ ತಾನಿದೆತ್ತಣ ಶಕುನಿಯತ್ತಣ ಭರತ ಕುಲದ ಮಹಾಮಹೇಶ್ವರರು ವಿಕಲಚೇಷ್ಟಯದೇನು ವಿಕಲಚೇಷ್ಟಯದೇನು ರುದ್ರ ಪ್ರಕರಕಿದು ವಿಳಸವೇ ರುದ್ರ ಪ್ರಕರಕಿದು ವಿಳಸವೇ ವಿಘಾತಿಗೆ ಸಕಲ ಜನ ಸಮ್ಮತವೇ ವಿಘಾತಿಗೆ ಸಕಲ ಜನ ಸಮ್ಮತವೇ ವಿಘಾತಿಗೆ ಸಕಲ ಜನ ಸಮ್ಮತವೇ ಎಂದನು ಖಾತಿಯಲ್ಲಿ ವಿದುರ ಸಭಾಸದರೆಲ್ಲ ನೋಡ್ತಾ ಇದ್ದಾರೆ. ಪಾಂಡವರಿಗೆ ಬೇಕಾದ ವ್ಯಕ್ತಿಗಳಾದ ಭೀಷ್ಮ ದ್ರೋಣ ಮೊದಲಾದವರು ಕೂಡ ನೋಡ್ತಾ ಇದ್ದಾರೆ. ವಿದುರನಿಗೆ ಮಾತ್ರ ತಡ್ಕೊಳಕಾಗಲಿಲ್ಲ, ತುಂಬಾ ಬೇಜಾರು. ಖಾತಿ ಅಂದ್ರೆ ಕನ್ನಡದಲ್ಲಿ ಕೋಪ ಮತ್ತೆ ದುಃಖ ಅನ್ನೋ ಎರಡರ್ಥಗಳು ಇವೆ. ಎರಡೂ ಅರ್ಥದಲ್ಲಿ ಕವಿ ಈ ಶಬ್ದವನ್ನು ಬಳಸಿದ್ದಾನೆ. ಖಾತಿಯಲ್ಲಿ ವಿದುರ ತುಂಬಾ ಬೇಜಾರಾಗ್ಬಿಡುತ್ತೆ ಅವನಿಗೆ, ತುಂಬಾ ಸಿಟ್ಟು ಬರುತ್ತೆ, ತುಂಬಾ ದುಃಖ ಆಗಿದೆ. ಆ ದುಃಖದ ಭಾವನೆಗಳನ್ನು ವ್ಯಕ್ತಪಡಿಸುವ ಶಬ್ದಗಳನ್ನು ಇಲ್ಲಿ ಆಡ್ತಾ ಇದ್ದಾನೆ. ಕಿವಿ ಮುಚ್ಕೊಂಡ್ಬಿಡ್ತಾನೆ. ಅಕಟ ಸಾಲದೆ ಸಾಕಾಗ್ಲಿಲ್ವೇನ್ರಯ್ಯ, ಏನೇನ್ ಸೋಲ್ತಾ ಇದ್ದಾನೆ ನೀವೆಲ್ಲ ನೋಡ್ತಾ ಇದ್ದೀರಲ್ರಯ್ಯ, ಹಾಗೆ ನೋಡಬಹುದೇ. ಜೂಜು ನಿರ್ಬಂಧಕವೇ, ಜೂಜು ಆಡ್ಲೇಬೇಕು ಅಂತ ನಿಯಮ ಇದೆಯಾ? ಸುಖದ್ಯೂತ ಅಂತ ಕರೆದ್ರು, ಸುದ್ಯೂತ ಅಂತ ಕರೆದ್ರು, ಸುಖಾಂಗದ್ಯೂತ ಅಂತ ಬೇರೆ ಶಬ್ದವನ್ನ ವ್ಯಾಸರು ಬಳಸಿದ್ದಾರೆ. ಇದೇನು ಸುದ್ಯೂತವೇ, ಸುಖಾಂಗ ದ್ಯೂತವೇ, ಸುದ್ಯೂತವೇ, ದ್ಯೂತ ಅಂತ ಹೇಳ್ಬೋದೇ ಇದನ್ನ? ಶಿವ ಶಿವ ಛೇ ಛೇ ಛೇ, ತಾನಿದೆ ಎತ್ತಣ ಶಕುನಿ, ಎತ್ತಣ ಭರತ ಕುಲದ ಮಹಾಮಹೇಶ್ವರರು. ಆಹಾ, ಈ ಶಕುನಿ ಎಲ್ಲಿಂದ ಬಂದ? ಈ ಮಹಾರಾಜರುಗಳು ಕೌರವ ಮತ್ತೆ ಧರ್ಮರಾಯ ಇವರಿಬ್ಬರನ್ನ ಆಡ್ಕೊಳ್ತಾ ಇದ್ದಾನೆ. ಎತ್ತಣ ಭಾರತದ ಮಹಾಮಹೇಶ್ವರರು, ಮಹಾಚಕ್ರವರ್ತಿಗಳಂತೆ ಇವರು. ಯುದ್ಧದಲ್ಲಿ ವಿಜೃಂಭಿಸಬೇಕಾದವರು, ತಮ್ಮ ಶಕ್ತಿಯನ್ನ ವೀರ್ಯವನ್ನ ಪಣಕ್ಕೆ ಒಡ್ಡಬೇಕಾದವರು. ಆದರೆ ಇಲ್ಲಿ ಜೂಜಿನಲ್ಲಿ ಮೈ ಮರಿತಾ ಇದ್ದಾರಲ್ಲ, ಏನು ಹೇಳೋಣ, ಹೋಗ್ಲಿ. ಆ ಇಬ್ಬರು ರಾಜರುಗಳಿಗೂ ಬುದ್ಧಿ ಇಲ್ಲ, ಒಪ್ಕೊಳ್ತೀನಿ. ಉಳಿದವರು ಏನ್ ಮಾಡ್ತಾ ಇದ್ದಾರೆ? ವಿಕಳ ಚೇಷ್ಟೆಯದೇನು ವೃದ್ಧ ಪ್ರಖರಗೆ ಇದು ವಿಳಸವೇ. ವೃದ್ಧ ಪ್ರಖರ ಅಂದ್ರೆ ಭೀಷ್ಮಾದಿಗಳು, ಧೃತರಾಷ್ಟ್ರಾದಿಗಳು, ದ್ರೋಣ, ಕೃಪಾ, ಶಲ್ಯ ಎಲ್ಲಿ ಇವರಿಗೆಲ್ಲ ಇದೇನು ವಿಕಳ ಚೇಷ್ಟೆಯದೇನು ವೃದ್ಧ ಪ್ರಖರಗಿದು ವಿಳಸವೇ. ಇಲ್ಲಿರುವ ವೃದ್ಧ ಪ್ರಖರ ಅಂದ್ರೆ ಹಿರಿಯರು ಅಂತ ಹೇಳಿ, ದೊಡ್ಡವರು ಅಂತ ಹೇಳಿಕೊಳ್ಳುವಂತಹ ಈ ಜನವರ್ಗ ಇದಾರಲ್ಲ, ಆಡೋರಿರ್ಲಿ, ಇಷ್ಟರ ಮೇಲೆ ಅವ್ರಿಗೇನೋ ಒಂದು ಉತ್ಸಾಹದಲ್ಲಿ ಇದ್ದಾರೆ. ಜೂಜಾಡೋದೇ ಶಕುನಿ ಅಂತ ಅವನು ಸೇರ್ಕೊಂಡಿದ್ದಾನೆ ಅಂತ ಒಪ್ಕೊಳ್ಳೋಣ. ಆದರೆ ವಿಕಳ ಚೇಷ್ಟೆಯದೇನು ವೃದ್ಧ ಪ್ರಖರಕ್ಕಿದು ವಿಳಸವೇ. ವಿಳಸ ಅಂದ್ರೆ ಶೋಭೆ ಅಂತ. ಇವರಿಗೆ ಶೋಭೆ ತರುತ್ತಾ? ಇವರಿಗೆ ಸರಿಯಾಗಿದೆ, ಹೀಗೆ ನೋಡ್ತಾನೆ ಕೂತಿದಾರಲ್ಲ, ಒಳ್ಳೆ ಆನಂದವಾಗಿ ಯಾವುದೋ ಒಂದು ನಾಟಕವನ್ನೋ ಒಂದು ಚಿತ್ರವನ್ನೋ ನೋಡೋ ಹಾಗೆ, ತಮ್ಮ ಪಾತ್ರ ಏನು ಇಲ್ಲ ಅನ್ನೋ ಹಾಗೆ ಸುಮ್ಮನೆ ಮೂಕವಾಗಿ ಕೂತ್ಬಿಟ್ಟಿದಾರಲ್ಲ. ನಮ್ಮ ಪ್ರಜ್ಞೆ ಯಾವಾಗಲೂ ಕೂಡ ಇಂಥ ಕೆಲಸ ಮಾಡು, ಇಂಥ ಕೆಲಸ ಮಾಡಬೇಡ ಅಂತ ಎಚ್ಚರಿಸ್ತಾ ಇರಬೇಕು. ಹಿರಿಯರಿರೋದು ಅದಕ್ಕೋಸ್ಕರನೇ. ಆ ಹಿರಿಯರು ಈ ಸಂದರ್ಭದಲ್ಲಿ ಮೂಕವಾಗಿದ್ದರೆ, ಮೌನವಾಗಿದ್ದರೆ ಇದಕ್ಕೆ ಏನು ಭಾಷ್ಯ ಬರೆಯೋಣ? ವೃದ್ಧ ಪ್ರಖರಕ್ಕಿದು ವಿಳಸವೇ. ದೊಡ್ಡಿರೋರು ದೊಡ್ಡವರಿದಾರಲ್ಲ, ಅವ್ರಿಗೆ ಶೋಭೆ ತರುತ್ತಾ? ಹೋಗ್ಲಪ್ಪ. ವಿಘಾತಿಗೆ ಸಕಲ ಜನ ಸಮ್ಮತವೇ. ಈ ರೀತಿಯ ಹೊಡೆತ ಬೀಳ್ತಾ ಇದ್ರೆ, ಏಕಪಕ್ಷೀಯವಾದ ಮೋಸದ ಆಟ ನಡೀತಾ ಇದ್ರೆ ಇದು ಸಕಲ ಜನ ಸಮ್ಮತವೇ. ಎಲ್ಲರಿಗೂ ಕೂಡ ಇದು ಒಳ್ಳೇದಾಗತ್ತಾ? ಖಂಡಿತ ಒಪ್ಪಿಗೆ ಆಗೋದಿಲ್ಲ.
ಯಾಕೋ ನನ್ನ ಮನಸ್ಸಿಗೆ ತುಂಬಾ ಬೇಸರವಾಗುತ್ತೆ ಅನ್ನೋ ಮಾತನ್ನ ಹೇಳಿ ರಾಜ ಪರಂಪರೆಯ ಹಿರಿಮೆಯನ್ನ ಮುಂದಿನ ಪದ್ಯದಲ್ಲಿ ಹೇಳ್ತಾನೆ.